ಆ ನಮಸ್ತೆ ಆಚಾರ್ಯರೇ ಹೇಳಿ ಇದು ಗಚ್ಚಸಿ ಗಚ್ಚತ ಅದಕ್ಕೆ ಉದಾಹರಣೆ ಕೊಡ್ತೀರಾ ಅಂದ್ರೆ ಆ ನೀವು ಹೇಳಿದಿರಿ ಹೋದ ಸಾರಿ ಇದು ಇಷ್ಟ ಅರ್ಥ ಆದ್ರೆ ಸುಮಾರು ಅರ್ಥ ಆದ ಹಾಗೆ ಅಂತ ಅದನ್ನೇ ಅರ್ಥ ಮಾಡೋಕ್ ಪ್ರಯತ್ನ ಮಾಡ್ತಾ ಇದೀನಿ ಈಗ ಗಚ್ಚತಿ ಅನ್ನೋದು ಹೋಗುತ್ತಾನೆ ಅಥವಾ ಹೋಗುತ್ತಾಳೆ ಅಥವಾ ಹೋಗುತ್ತದೆ ಮೂರು ಲಿಂಗಗಳಿಗೂ ಒಂದೇ ರೀತಿಯ ಪ್ರಯೋಗ ಆಗುತ್ತೆ ರಾಮ ಗಚ್ಚತಿ ಸೀತಾ ಗ್ಚತಿ ಯಂತ್ರಂ ಗತಿ ಅಥವಾ ವಾಹನ ಗಚ್ಚತಿ ವಾಹನ ಗಚತಿ ವಾಹನ ಅನ್ನೋದು ನಪುಂಸಕಲಿಂಗ ಅದಕ್ಕೂ ಕೂಡ ಗಚ್ಚತಿ ಅನ್ನುವ ಪ್ರಯೋಗ ಹಾಗೆ ಮಾಡುವುದು ಈಗ ಇಬ್ರು ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ರಾಮಕೃಷ್ಣವು ಗತ ರಾಮ ಮತ್ತು ಕೃಷ್ಣ ಇಬ್ಬರು ಇದು ಸಂಸ್ಕೃತದಲ್ಲಿ ಮಾತ್ರ ಇರುವ ಒಂದು ಸ್ಪೆಷಾಲಿಟಿ ಮೋಸ್ಟ್ಲಿ ಜರ್ಮನ್ ಭಾಷೆಯಲ್ಲಿದೆ ಬಿಟ್ರೆ ಇನ್ನೊಂದು ಯಾವುದೋ ಭಾಷೆಯಲ್ಲಿದೆ ಆ ಆ ಭಾಷೆಯ ಸ್ವರೂಪದಲ್ಲಿ ಏನು ಹೇಳಿ ಕೊರಟದ್ದು ಅಂದ್ರೆ ಅವರು ನಮ್ಮ ಭಾರತೀಯ ಕಲ್ಪನೆಯಲ್ಲಿ ದ್ವಿವಚನ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಗುರು ಶಿಷ್ಯ ಅಥವಾ ದೇವತೆಗಳಲ್ಲಿ ನೋಡಿದರೆ ಅಶ್ವಿ ದೇವತೆಗಳು ಇಂದ್ರಾವಿಷ್ಣು ಇಂದ್ರ ವರುಣ ಈ ತರ ತುಂಬ ಜೋಡಿ ದೇವತೆಗಳನ್ನ ಹೇಳ್ತಾರೆ ಜೋಡಿ ಸಂಗತಿಗಳನ್ನು ನಾವು ಒಟ್ಟಾಗಿಯೇ ಯಾವಾಗ್ಲೂ ಮಾಡಬೇಕು ಅಂತ ಇರುವಂತದ್ದಾದ್ರಿಂದ ದ್ವಿವಚನ ಅನ್ನೋದು ಸಂಸ್ಕೃತಕ್ಕೆ ಬಹಳ ಮುಖ್ಯ ಕನ್ನಡದಲ್ಲೆಲ್ಲ ನಾವು ದ್ವಿ ಏಕವಚನ ಬಹುವಚನ ಎರಡೇ ಹಾಗಾಗಿ ರಾಮಕೃಷ್ಣವೂ ಗಚ್ಚತ ಲತಾ ಸೀತೆ ಗಚ್ಚತ ವಾಹನೆ ಎರಡು ವಾಹನ ಹೋಗ್ತಾ ಇದೆ ಎಷ್ಟು ವಾಹನ ಹೋಗ್ತಾ ಇದೆ ಮದುವೆಗೆ ಇವತ್ತು ನಮ್ಮ ಇದರಿಂದ ಅಂತ ಹೇಳಿದ್ರೆ ವಾಹನ ಇದ್ವೆ ಗತ ಎರಡು ವಾಹನಗಳು ಹೋಗ್ತವೆ ಅದೇ ರೀತಿ ಗಚ್ಚಂತಿ ರಾಮಲಕ್ಷ್ಮಣ ಸೀತಾ ಗಚ್ಛಂತಿ ಅಥವಾ ಅಲ್ಲಿ ಸೀತಾ ಅನ್ನೋದು ಸ್ತ್ರೀಲಿಂಗ ಆಯ್ತು ರಾಮಲಕ್ಷ ರಾಮಲಕ್ಷ್ಮಣ ಭರತ ಭರತ ಭರತಶತ್ರುಘ್ನ ಗಚ್ಛಂತಿ ಇದು ನಾನು ಗಚ್ಚಂತಿ ಅಂತ ಮಾತ್ರ ಬಳಸ್ತಾ ಇದ್ದೀನಿ ಯಾವ ಧಾತು ಬಳಸಿದ್ರು ಸೇಮ್ ಹೀಗೆ ಆಗುತ್ತೆ ಅದಕ್ಕೆ ಏನ್ ಅರ್ಥ ಅನ್ನೋದು ಅಲ್ಲಿ ಕೂಡ್ಬೇಕಷ್ಟೇ ಹೊಂದುವಂತದ್ದಾಗಬೇಕು ಅಲ್ಲಿಯ ವಾಕ್ಯಕ್ಕೆ ಸರಿ ಹೊಂದುವಂತದ್ದಾಗಬೇಕು ಮುಖ್ಯವಾಗಿ ಗಚ್ಚಂತಿ ಅನ್ನೋದು ಬಹುವಚನದಲ್ಲಿ ಮೂರರ ನಂತರ ಎಷ್ಟು ಆಗುತ್ತೆ ಮೂರು ಮೂರರ ನಂತರ ಎಷ್ಟು ಪ್ರಯೋಗ ಮಾಡಿದ್ರೆ ಎಲ್ಲದಕ್ಕೂ ಸೇಮ್ ಟು ಸೇಮ್ ಈ ಹಿನ್ನೆಲೆಯಲ್ಲಿ ನಮ್ಗೆ ಗಚ್ಚತಿ ಗಚ್ಚತ ಗಿ ಅನ್ನೋದು ಉತ್ತಮ ಪುರುಷ ಅಂದ್ರೆ ಪ್ರಥಮ ಪುರುಷ ಪ್ರಥಮ ಪುರುಷ ಅಂದ್ರೆ ಮೂರನೇ ಅವನು ಮಧ್ಯಮ ಪುರುಷ ಅಂದ್ರೆ ನಮ್ಮ ಎದುರುಗಡೆ ಇರುವವನು ಅಂದ್ರೆ ನಾವು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇರುವಂತಹ ವ್ಯಕ್ತಿ ನೀನು ಅಂತ ನಾವು ಪ್ರಯೋಗ ಮಾಡಿದ್ವಿ ಈಗ ನೀನು ಅನ್ನೋದು ಹೆಣ್ಣಿಗೂ ಸರಿ ಗಂಡಿಗೂ ಸರಿ ಆ ನವಂ ಸಕಲಿಂಗಕ್ಕೆ ನಾವು ಮಾತಾಡಿಸುವುದಿಲ್ಲ ಅಂತಾದ್ರೂ ಅದರ ಪ್ರಯೋಗ ಎಲ್ಲಾದ್ರೂ ಸರ್ತಿ ಜಡ ವಸ್ತುವಿಗೆ ಇಟ್ಟುಕೊಂಡು ಹೇಳುವಾಗ ಅದರ ಅಭಿಮಾನಿ ದೇವತೆಯನ್ನ ಸೇರಿಸಿ ಮಾತಾಡುವಾಗ ಹಾಗೆ ಹೇಳುವುದಿದೆ ಈಗ ಮಿತ್ರಂ ಶಬ್ದ ನಪುಂಸಕಲಿಂಗ ಮಿತ್ರಂ ತ್ವ ಕದಾ ಗಿ ಮಿತ್ರಂ ತ್ವ ಕದಾ ಗಚ್ಚಸಿ ಅಂತ ಕೇಳುವಾಗ ಅಲ್ಲಿ ಮಿತ್ರಮ್ ಅನ್ನೋದು ನಭುಂಸಕಲಿಂಗ ಆದ್ರೂ ಗಚ್ಚಿಸಿ ಅನ್ನೋದು ವ್ಯತ್ಯಾಸ ಆಗಲ್ಲ ಇದು ಎಲ್ಲಾ ಲಿಂಗಗಳಿಗೂ ಒಂದೇ ತರ ಆಗುತ್ತೆ ಅನ್ನೋದು ಒಂದು ವಿಶೇಷ ಮತ್ತು ಎಲ್ಲಾ ತರದ ಆ ಶಬ್ದಗಳನ್ನು ಕೂಡ ನಾವು ಇಲ್ಲಿ ಹಾಗೆ ಅದು ಸ್ತ್ರೀ ಅದು ಸ್ತ್ರೀಲಿಂಗಲಿಂಗ ನಪುಂಸಕಲಿಂಗ ಮಾತ್ರ ಅಲ್ಲ ಇಕಾರ ಅಂತ ಉಕಾರ ಅಂತ ಅಂತ ಯಾವುದೇ ಆದ್ರೂ ಧಾತು ಒಂದೇ ತರ ಆದ್ರಿಂದ ನಾನು ಹೇಳಿದ್ದು ಧಾತು ಒಂದು ಚೆನ್ನಾಗಿ ಕಲ್ತ್ರೆ ಅಷ್ಟು ವಾಕ್ಯಗಳಿಗೆ ನಾವು ಗಚ್ಚತಿ ಗಚ್ಚತ ಗಚ್ಚಂತಿ ಎಂದು ಒಂದು ಕಲ್ತ್ರೆ ಅದೇ ತರ ಸುಮಾರು ಒಂದು ಲಕ್ಷ ಶಬ್ದಗಳಿವೆ ಧಾವತಿ ಧಾವತಃ ಧಾವಂತಿ ಪಠತಿ ಪಠತಃ ಪಠಂತಿ ಪಶ್ಯತಿ ಪಶ್ಯತಃ ಪಶ್ಯಂತಿ ಅದರ ಅರ್ಥ ಗೊತ್ತಾಗಬೇಕಷ್ಟೇ ಪಶ್ಯತಿ ಅಂದ್ರೆ ನೋಡುತ್ತಾನೆ ಗಚ್ಚತಿ ಅಂದ್ರೆ ಹೋಗುತ್ತಾನೆ ಅಂತ ಹೇಗೋ ಹಾಗೆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಈಗ ಪಶ್ಯತಿ ಪಠತಿ ಅಂದ್ರೆ ಓದುತ್ತಾನೆ ಲಿಖತಿ ಅಂದ್ರೆ ಬರೆಯುತ್ತಾನೆ ಆ ಧಾವತಿ ಅಂದ್ರೆ ಓಡುತ್ತಾನೆ ಆ ತಿಷ್ಠತಿ ಅಂದ್ರೆ ನಿಲ್ಲುತ್ತಾನೆ ಸ್ಪೃಶತಿ ಅಂದ್ರೆ ಮುಟ್ಟುತ್ತಾನೆ ಹರತಿ ಅಂದ್ರೆ ಕೊಂಡೊಯ್ಯುತ್ತಾನೆ ಅಥವಾ ಅಪಹರಿಸುತ್ತಾನೆ ನಯತಿ ಒಯ್ಯುತ್ತಾನೆ ಜಯತಿ ಅಂದ್ರೆ ಗೆಲ್ಲುತ್ತಾನೆ ಈ ತರ ಎಷ್ಟು ನಾವು ಶಬ್ದಗಳಿವೆಯೋ ಅಷ್ಟಕ್ಕೂ ಕೂಡ ಗಚತಿ ತರನೇ ಪ್ರಯೋಗ ಆಗುತ್ತೆ ಅಂದ್ರೆ ಅದರಲ್ಲಿ ಎರಡು ತರದ್ದಿದೆ ಇನ್ನೊಂದು ನಾನು ನಿಮ್ಗೆ ಇನ್ನು ಹೇಳಲಿಲ್ಲ ಅದು ಆತ್ಮನೇ ಪದ ಅಂತ ಕರೀತಾರೆ ಈಗ ತಿ ಅಂತ ಬಂದದ್ದೆಲ್ಲ ಒಂದು ಒಂದು ಕೆಟಗರಿ ತೇ ಅಂತ ಒಂದು ಬರುತ್ತೆ ಅದು ಇನ್ನೊಂದು ಕೆಟಗರಿ ತೇ ಅಂತ ಬಂತ ಕೆಟಗರಿಗೆ ಆಗುವಾಗ ನಾವು ಆ ಆತ್ಮನೇ ಪದ ಅಂತ ಹೇಳ್ತಾರೆ ಅದು ಮುಂದೆ ಬರುವಾಗ ನೋಡೋಣ ಈಗ ತಲೆ ಕೆಡಿಸ್ಕೋಬೇಡಿ ಬಿಟ್ಬಿಡಿ ಅದನ್ನ ಈಗ ಸದ್ಯಕ್ಕೆ ನಮ್ಗೆ ಎಲ್ಲದಕ್ಕೂ ಆತ್ಮ ಪರಸ್ಮೈ ಪದದ ಇದಕ್ಕೆ ಪರಸ್ಮೈ ಪದ ಅಂತ ಹೇಳ್ತಾರೆ ತಿ ಅಂತ ಬಂದ್ರೆ ಅದು ಪರಸ್ಮೈ ಪದ ತೇ ಅಂತ ಬಂತು ಅಂದ್ರೆ ಅದು ಆತ್ಮನೇ ಪದ ಅಂತ ಅದನ್ನ ಇಷ್ಟು ನೆನ್ಪಿದ್ರೆ ಸಾಕೀಗ ಇದರ ಮೇಲೆ ಯಾವುದೇ ತರದ ತರಹದ ಶಬ್ದಗಳನ್ನು ನಾವು ಬಳಸೋದಾದ್ರೂ ಕೂಡ ಗಚ್ಚತಿ ಅನ್ನೋದು ಏನ್ ವ್ಯತ್ಯಾಸ ಆಗಲ್ಲ ಆದ್ರೆ ಸ್ತ್ರೀ ನಾ ವಿಭಕ್ತ ಇದು ಯಾವುದು ವಚನಗಳು ಮಾತ್ರ ನೋಡ್ಕೋಬೇಕು ಏಕವಚನವೋ ದ್ವಿವಚನವೋ ಬಹುವಚನವೋ ಉತ್ತಮ ಪುರುಷವೋ ಮಧ್ಯಮ ಪುರುಷವೋ ಆ ಪ್ರಥಮ ಪುರುಷವೋ ಅಂತ ನೋಡ್ಬೇಕು ಹ ಮುಂದೆ ಯಾರದ್ದಾದ್ರೆ ಏನೋ ಡೌಟ್ ಇದೆಯಾ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆದ್ರೆ ಇದಕ್ಕೆ ಇನ್ನೊಂದು ತರದ ಪ್ರಯೋಗ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಹೇಳುವಾಗ ಅಂದ್ರೆ ಒಂದು ವಾಕ್ ಒಂದು ಕೆಲಸ ಆಗ್ತಾ ಇನ್ನೊಂದು ಕೆಲಸ ಆಗುದು ಅಂತ ಹೇಳುದು ಅಲ್ವಾ ಆವಾಗ ಇದನ್ನೇ ಶತ್ರು ಪ್ರತ್ಯಯ ಅಂತ ಒಂದು ಬರುತ್ತೆ ಅದು ಮುಂದೆ ನಿಮ್ಗೆ ಅದರ ಈಗಲೇ ಅದು ಕನ್ಫ್ಯೂಸ್ ಆಗುದು ಬೇಡ ಅಂತ ನಾನು ಹೇಳಲಿಲ್ಲ ಇದು ವರ್ತಮಾನವನ್ನ ಇಟ್ಟುಕೊಂಡು ಹೇಳ್ತಾರೆ ಇದು ಈಗ ಜಸ್ಟ್ ಈ ಕಾಲದಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ಆಗ್ತಾ ಇದೆ ಅಂತ ಹೇಳುವಾಗ ಒಂದು ಆಯಿತು ಅಥವಾ ಆಗ್ತಿದೆ ಜಸ್ಟ್ ಅದು ಈಗ ನಡೆಯಿತು ಅಂತ ಹೇಳುವಾಗ ಅಥವಾ ನಡಿಲಿಕ್ಕಿದೆ ಅನ್ನೋದನ್ನ ಸೇರಿಸ್ಕೊಂಡು ಹೇಳುವಾಗ ಗಚ್ಚತಿ ಸಹ ಗ್ತಿ ಅವ್ನು ಹೋಗ್ತಾನೆ ಅಂದ್ರೆ ಅವ್ನು ಹೋಗಿಲ್ಲ ಇನ್ನು ಅವನು ಹೋಗ್ತಾನೆ ಅಂತ ಈ ಹೋಗ್ತಾ ಇದ್ದಾನೆ ಹೇಳುದಾದ್ರೆ ಗಚ್ಚನ್ ಅಸ್ತಿ ಅಂತ ಹೋಗ್ತಾ ಇದ್ದಾನೆ ಪಠನ್ ಅಸ್ತಿ ವದನ್ ಅಸ್ತಿ ಇದು ಇದರಲ್ಲಿ ಮತ್ತೆ ಸ್ತ್ರೀಲಿಂಗ ಪುಲ್ಲಿಂಗನ ಪುಂಸಕಲಿಂಗ ವ್ಯತ್ಯಾಸ ಈ ಶತ್ರು ಪ್ರತ್ಯಯ ಬಂದಾಗ ನೇರ ಧಾತುವಿನಲ್ಲಿ ವ್ಯತ್ಯಾಸ ಇಲ್ಲ ಸ್ತ್ರೀಲಿಂಗ ಅಂದ್ರೆ ಪಠಂತಿ ಅಸ್ತಿ ಓದುತ್ತಾ ಇದ್ದಾಳೆ ಆ ಅದು ಅಸ್ತಿ ವಾಹನ ಹೋಗ್ತಾ ಇದೆ ಇನ್ನೇನ ಡೌಟ್ ಇದೆಯಾ ಆಚಾರ್ಯ ಇದೆ ಪ್ರಥಮ ಪುರುಷ ಅರ್ಥ ಇತ್ತು ಆದ್ರೆ ಆ ಯಾವಾಗ ಪ್ರಥಮ ಪುರುಷ ಯಾವಾಗ ಮಧ್ಯಮ ಪುರುಷ ಆ ಉಪಯೋಗ ಆಗುತ್ತೆ ಅಂತ ಈಗ ನಾವಿಬ್ರು ಮಾತಾಡ್ತಾ ಇದ್ದಾಗ ನೀವು ನೀವು ಮಧ್ಯಮ ನಾನು ಉತ್ತಮ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದಾಗ ನಿಮ್ಗೆ ನೀವು ಉತ್ತಮ ನಾನು ಮಧ್ಯಮ ಆದ್ರೆ ನಮ್ಮ ಬಿಟ್ಟು ನಾವು ಇನ್ನೊಬ್ರನ್ ಮಾತಾಡ್ತೇವ ಥರ್ಡ್ ಪರ್ಸನ್ ಅಂತ ಹೇಳ್ತೀವಲ್ಲ ಥರ್ಡ್ ಪರ್ಸನ್ ಅನ್ನೋದು ಯಾವಾಗ್ಲೂ ಕೂಡ ಪ್ರಥಮ ಪುರುಷ ಸೆಕೆಂಡ್ ಪರ್ಸನ್ ಅನ್ನೋದು ಯಾವಾಗ್ಲೂ ಕೂಡ ಮಧ್ಯಮ ಪುರುಷ ಫಸ್ಟ್ ಪರ್ಸನ್ ಅನ್ನೋದು ಯಾವತ್ತು ಕೂಡ ಉತ್ತಮ ಪುರುಷ ನಾವು ಮೂರನೇ ವ್ಯಕ್ತಿಯನ್ನು ಇಟ್ಕೊಂಡು ಮಾತಾಡ್ತೇವೆ ಅಂದ್ರೆ ನೇರ ನಮ್ಮ ಕಾನ್ವರ್ಸೇಷನ್ಗ್ ಬರಲ್ಲ ಅದು ಅವರ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅವರ ಕುರಿತಾಗಿ ನಾವು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಅಂದಾಗ ಅದು ಪ್ರಥಮ ಪುರುಷ ಆಗುತ್ತೆ ಅದನ್ನೇ ತರ್ಡ್ ಪರ್ಸನ್ ಅಂತ ಹೇಳುದು ಈಗ ನಾವು ಮಾತುಕತೆ ಬಿಟ್ಟು ಮೂರನೇವನು ನಾನು ನೀನು ಅನ್ನೋ ಅಂಶ ಬಿಟ್ಟು ನಾವು ಅವನು ಅಂತ ಮಾತಾಡ್ತೇವಲ್ವಾ ಅವನು ಅವಳು ಅದು ಅಂತ ಏನ್ ಮಾತಾಡ್ತೇವೋ ಅದೆಲ್ಲ ಪ್ರಥಮ ಪುರುಷ ಆಗತ್ತೆ ಅರ್ಥ ಆಯ್ತಾ ಅರ್ಥ ಆಯ್ತು ಅಂದ್ರೆ ಅಹ್ ಇವಾಗ ನಾವು ಯಾರಾದ್ರೂ ಇಬ್ರು ಸಂಭಾಷಣೆ ಮಾಡ್ತಾ ಇರುವಾಗ ಮಧ್ಯಮ ಪುರುಷ ಅವರ ಬಗ್ಗೆ ಅವರು ಮಾತಾಡ್ತಾ ಇದ್ರೆ ಮಧ್ಯಮ ಪುರುಷ ಉಪಯೋಗ ಆಗುತ್ತೆ ಮಾತಾಡಿದ್ರೆ ಅವನ ಎದುರುಗಡೆ ಯಾರು ಮಾತಾಡ್ತಾ ಇದ್ದಾನೋ ಅವನ ಬಗ್ಗೆ ಮಾತಾಡಿದಾಗ ಮಧ್ಯಮ ತನ್ ಬಗ್ಗೆ ತಾನ್ ಈಗ ನಾನ್ ಹಾಗೆ ಮಾಡ್ದೆ ನಾನ್ ಹೀಗ್ ಮಾಡ್ದೆ ನಾನ್ ಅಲ್ಲಿ ಹೋಗಿದ್ದೆ ಅಂತ ಏನ್ ಮಾತಾಡ್ಕೊತೀವೋ ಅದು ಉತ್ತಮ ಪುರುಷ ಇದರಲ್ಲಿ ಭಾನ್ ಅಂತ ಭವಾನ್ ಅಂತ ಕೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಸಂಸ್ಕೃತದಲ್ಲಿ ಒಂದು ವ್ಯಾಕರಣದಲ್ಲಿ ಒಂದು ನಿಯಮ ಇದೆ ತೋಮ್ ಅಂತ ಕೇಳ್ಬೋದು ನೀವು ತೋಮ್ ಕುತ್ರ ಗಚ್ಚಸಿ ತಪ್ಪಿಲ್ಲ ಭವಾನ್ ಶಬ್ದ ಬಂದಾಗ ಅದನ್ನ ಗೌರವಯುತವಾಗಿ ಕೇಳುವುದು ಅನ್ನೋ ದೃಷ್ಟಿಯಿಂದ ಅದೊಂದು ಭಾಷೆಯ ಶೈಲಿ ನೀವು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕೆ ಬರಲ್ಲ ಅದ್ರಿಂದಾಗೆ ನಾನು ಎಷ್ಟೋ ಸಲ ಹೇಳುದು ಎಷ್ಟೇ ನೀವು ಏನೇ ನಿಮ್ಮ ಶಾಸ್ ಭಾಷೆಯ ಮೇಲೆ ಹಿಡಿತ ಇದ್ರೂ ಕೂಡ ಕೆಲವು ಭಾಷೆಯ ಚೌಕಟ್ಟಿನ ಒಳಗೆ ಬರದ ಭಾವನೆಗಳು ಇರ್ತವೆ ಈಗ ಭವಾನ್ ಗಚ್ಚತಿ ನೀನು ಹೋಗ್ತೀಯಾ ಅಂತಾನೆ ಕೇಳುದದು ಆದ್ರೆ ಗ್ಚತಿ ಇಂಥ ಹೋಗುತ್ತಾನೆ ಅಂತ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ ಭವಾನ್ ಶಬ್ದ ಬಂದಾಗ ಅದಕ್ಕೆ ನೀನು ಅಂತ ಅರ್ಥ ಆದೋದ್ರಿಂದ ನೀನು ಹೋಗ್ತೀಯಾ ಅನ್ನೋದನ್ನೇ ಗೌರವಯುತವಾಗಿ ಕೇಳುದದು ದೊಡ್ಡವರಿಗೆ ಭವಾನ್ ಗಚ್ಚತಿ ನೀವು ಹೋಗ್ತೀರಾ ಆದ್ರೆ ಅದಕ್ಕೆ ಬಹುವಚನ ಪ್ರಯೋಗ ಮಾಡುವ ಕ್ರಮ ಇಲ್ಲ ಸಂಸ್ಕೃತದಲ್ಲಿ ತೀರಾ ನಮ್ಗೆ ಆತ್ಮೀಯವಾದ ಅಥವಾ ನಮ್ಮ ಹತ್ತಿರದ ಬಹಳ ಎತ್ತರದ ವ್ಯಕ್ತಿತ್ವ ಇರುವ ಗುರುಗಳನ್ನು ಮಾತ್ರ ಬಹುವಚನದಲ್ಲಿ ಕರೀಲಿಕ್ಕೆ ಅವಕಾಶ ಇರೋದು ಹೊರತು ಕನ್ನಡದ ಹಾಗೆ ಎಲ್ರಿಗೂ ಬಹುವಚನ ಹಾಕುವ ಕ್ರಮ ಇಲ್ಲ ಅದಕ್ಕೆ ಭವಾನ ಅನ್ನುವ ಅದು ಹ ಭವಾನ್ ಗಚ್ಚತಿ ನೀನ್ ಹೋಗ್ತೀಯ ಅಂತ ಕೇಳ್ಬಹುದು ಓ ಕರೆಕ್ಟ್ ಆದ್ರೆ ಇದರಲ್ಲಿ ಗಚ್ಚತ ಇದೆಯಲ್ಲ ಅದ್ರದ್ದು ಪ್ರಯೋಗ ಹೇಗಾಗುತ್ತೆ ಅಂದ್ರೆ ನಾವು ಇಬ್ರು ಮಾತಾಡ್ತಾ ಇದ್ರೆ ಅದಕ್ಕೆ ಮುಂದಿನ ದ್ವಿವಚನ ವಚನ ಯುವಂ ತ್ವ ಯುವಂ ಯು ಎಂ ಅಂತ ಶಬ್ದ ಇದೆ ಯುವಾಂ ಗ ನೀವಿಬ್ರು ಹೋಗಿ ಯು ಏನು ಯು ಎಂ ಗಚ್ಚತ ಇದು ಗಚ್ಚತಹ ಹೇಳಬೇಕಿತ್ತು ತಪ್ಪು ಹೇಳಿದೆ ನಾನು ಅ ಗच्छಸಿ ಗಚ್ಚತಹ ಗಚ್ಚತ ಗಚ್ಚತ್ ಗಚ್ಚತಹ ಅನ್ನೋದು ದ್ವಿವಚನ ಗಚ್ಚತ ಅನ್ನೋದು ಬಹುವಚನ ಗच्छಸಿ ಗಚ್ಚತಹ ಗಚ್ಚತ ಧನ್ಯವಾದಗಳು ಆಚಾರ್ಯರೇ ಅದು ಪ್ರಯೋಗ ಮಾಡಿ 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 ಗೊತ್ತಾಗ್ಬೇಕು ಗೊತ್ತಾಗಬೇಕು ಒಂದ್ಸರ್ತಿ ನೀವೀಗ ನೆನ್ಪಿಟ್ಕೊಂಡ್ ಕಲಿತೇನೆ ಅಂತ ಅನ್ನೋದು ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಅಂತದ್ದೇ ಚೂರ್ ವ್ಯತ್ಯಾಸ ಇರೋ ಇನ್ನೊಂದ್ ಕಡೆ ಇನ್ನೊಂದೇನು ಶಬ್ದ ಬಂದಾಗ ನಮ್ಗೆ ನಮ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಸಂಸ್ಕೃತ ನ್ಯೂಸ್ ಕೇಳಿ ಕೇಳಿ ಬರ್ಬೇಕೇನಲ್ವಾ ಏರ್ ನ್ಯೂಸ್ ಅಂತ ಒಂದು ಆಪ್ ಇದೆ ಅದರಲ್ಲಿ ಸಂಸ್ಕೃತದ್ದೊಂದು ವಿಭಾಗ ಇದೆ ಹಳೆಯದೆಲ್ಲ ಎಷ್ಟು ವರ್ಷದಿಂದ ಆಗಿದೆಯೋ ಒಂದು ಎಪ್ಪತ್ತೆಂಬತ್ತು ವರ್ಷದ ಮೇಲೆ ಆ ಸಂಸ್ಕೃತ ನ್ಯೂಸ್ ಆಗಿದ್ದಿದೆ ಅಷ್ಟು ಕೂಡ ಐದು ನಿಮಿಷದಲ್ಲಿ ಮಾತಾಡಿದ್ದಿದೆ ನೀವು ಹಳೆಯದ್ದೆಲ್ಲ ಒಂದ್ಸರ್ತಿ ಕೇಳಿಸ್ಕೊಂಡ್ರೆ ದಿವ್ಸಕ್ಕೊಂದು ಐದು ನಿಮಿಷ ಕೇಳಿಸ್ಕೊಂಡ್ರೆ ಬೇಕಾದಷ್ಟು ಆಗುತ್ತೆ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಅರ್ಧ ಗಂಟೆನೆ ಅದನ್ನೇ ಬೇರೆ ಬೇರೆ ಇದನ್ನು ಕೇಳ್ಬೋದು ಅಥವಾ ಅದನ್ನೇ ಎರಡು ಮೂರು ಸಲ ಕೇಳಬಹುದು ಕೇಳಿದಾಗ ಅದರಲ್ಲಿ ಬರ್ಕೊಂಡು ಏನ್ ಅರ್ಥ ಆಯ್ತು ಅಂತ ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ನೀವು ಹಠ ಬಿದ್ದು ಅದ್ರ ಬೆನ್ನು ಬಿಡ್ಬೇಕು ಹೇಗೆ ನಕ್ಷತ್ರಿಕ ಬೆನ್ನು ಬೀಳ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ನೀವು ಬೆನ್ನು ಬಿದ್ರೆ ಅದು ನಿಮ್ ಬೆನ್ನು ಹಿಂದೆ ಬೀಳುತ್ತೆ ನೀವು ನೋಡೋಣ ಇದೆ ಇಷ್ಟೇ ಅಲ್ವಾ ತಲೆ ಖರ್ಚು ಮಾಡಿ ಏನೋ ಕಲಿತೇನೆ ಅಂತಂದ್ರೆ ಅದು ಪಕ್ಕ ಒಲಿಯುವುದಿಲ್ಲ ಅದಕ್ಕೆ ಒಂದು ಶರಣಾಗತಿ ಎರಡನೇದು ಪ್ರಯತ್ನ ಪ್ರಯೋಗ ಅಭ್ಯಾಸ

ನಿಧಾನಕ್ಕೆ ಓದುದು ಎಲ್ರು ಒಂದ್ಸಲ ಸುಮ್ಮನೆ ಓದುದು ಅರ್ಥ ಆಗ್ಲಿಲ್ಲ ಅನ್ನುವಲ್ಲಿ ಮತ್ತೆ ಎಲ್ಲ ಓದಿ ಆದ್ಮೇಲೆ ಆ ವಾಕ್ಯ ನೆನ್ಪಿಟ್ಕೊಂಡು ಯಾವ್ದು ಅರ್ಥ ಆಗ್ಲಿಲ್ವೋ ಅದನ್ನ ಮತ್ತೆ ಪರಸ್ಪರ ಚರ್ಚೆ ಮಾಡಿದ್ರೆ ತೀರಾ ಗೊತ್ತೇ ಆಗ್ಲಿಲ್ಲ ಆಮೇಲೆ ನನಗೆ ಅಲ್ಲೇ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ನಾನು ವಾಪಸ್ ಉತ್ತರ ಕೊಡ್ತೇನೆ ಯಾವಾಗ ನಂಗೆ ನೋಡ್ತೇನೆ ಅದನ್ನ ನೀವು ಅದು ಎಲ್ಲ ಸೇರಿ ಒಂದು ಟೈಮ್ ಇಟ್ಕೊಂಡ್ರೆ ಗ್ರೂಪಲ್ಲೇ ಮೋಸ್ಟ್ಲಿ ಇನ್ವಾಯ್ಸ್ ಅಂತೇನೋ ಇದೆಯಲ್ಲ ಯಾರಿಗುರ್ಸತಿರುತ್ತೋ ಆ ಟೈಮಿಗೆ ಎರಡೆರ್ಡ್ ಜನ ಮೂರ್ಮೂರ್ ಜನ ಸೇರ್ಕೊಂಡು ಪರಸ್ಪರ ಆ ಚರ್ಚೆ ಮಾಡಿದ್ರು ಆಗುತ್ತೆ ಗುಂಪಲ್ಲಿ ನೀವ್ ಮಾತಾಡ್ಕೊಂಡ್ರೆ ಆಯ್ತು ಅಷ್ಟೇ ಈ ಹೊತ್ತಿಗೆ ನಾ ಒಂದ್ ಹತ್ತು ನಿಮಿಷ ಮಾತಾಡೋಣ ಅಂತ ಹಾಕಿದ್ರೆ ಆ ಟೈಮ್ ನಾನು ಬರ್ತೇನೆ ಮಧ್ಯದಲ್ಲಿ ನೀವು ಆ ಟೈಮ್ ನೋಡಿದ್ರೆ ಸರಿ ನಂಗೆ ಹೊರ ಹೊಂದುವ ಟೈಮ್ ಇದ್ರೆ ಝೂಮ್ ಅಲ್ಲಿ ಮಾಡೋಕ್ ಬೇಡ ಅಲ್ಲ ಈಗ ಝೂಮ್ ಗೆ ನೀವು ತುಂಬಾ ಕ್ಲಾಸ್ ಮಾಡೋದು ಕಷ್ಟ ಅಂತ ನಾನು ಅಂದ್ರೆ ಎಲ್ರಿಗೂ ಆ ಟೈಮ್ ಒಂದು ಅದಕ್ಕೆ ಲಿಂಕ್ ಜನರೇಟ್ ಮಾಡ್ಬೇಕು ಎಲ್ರಿಗೂ ಕಳಿಸ್ಬೇಕು ಅದು ಸರಿಯಾಗಿ ಅಷ್ಟು ಜನ ಸೇರುವಾಗ ಹೊರೆ ಜಾಸ್ತಿ ಆಗುತ್ತೋ ಏನೋ ಅಂತ ಅಷ್ಟೇ ಸಲ ಟ್ರೈ ಮಾಡಿ ನೋಡಿ ಇದು ಅಂತ ಅನ್ಸಿದ್ರೆ ವಾಪಸ್ ಗೆ ಬಂದು ಒಂದ್ ಟೈಮ್ ಕೊಟ್ಟು ಅದೇ ತರ ಮಾಡಿ ಇಲ್ಲ ಅಂದ್ರೆ ಅವ್ರವ್ರ ಪುರ್ಸೋತ್ತಿದ್ದಾಗ ನಾನು ಇಷ್ಟೊತ್ತಿಗೆ ಬರ್ತೇನೆ ಇನ್ಯಾರು ಬರ್ತೀರಿ ಅಂತ ನೀವು ಹಾಕಿದ್ರೆ ಆ ಟೈಮಿಗೆ ಅವ್ರವ್ರಿಗೆ ಆಗೋರೆಲ್ಲಾ ಬಂದು ಸೇರ್ಕೋತಾರೆ ಚೆನ್ನಾಗಿದೆ ನಿಲ್ಬಾರ್ದು ಅಂತ ಅಷ್ಟೇ ನಂದು ಚರ್ಚೆ ನಿಲ್ಬಾರ್ದು ಮತ್ತೆ ಮತ್ತೆ ಆಗ್ತಾ ಇರ್ಬೇಕು ಅವಾಗ ಅದನ್ನ ನೋಡಿ ಉಳಿದವರಿಗೆ ನಾವು ಈ ಟೈಮಿಗೆ ಗೆ ಸೇರ್ಕೊಳ್ಳೋಣ ಅಂತ ಅವರಿಗೂ ಒಂದು ಅದರ ಬಗ್ಗೆ ಆಸಕ್ತಿ ಬೆಳೆಯುತ್ತೆ ಆಮೇಲೆ ರೆಕಾರ್ಡ್ ಅದು ಹೇಗಾಗುತ್ತೆ ಗೊತ್ತಿಲ್ಲ ನಂಗೆ ಅದು ರೆಕಾರ್ಡ್ ಉಳಿಯುತ್ತೋ ಅಥವಾ ಹೊರಟೋಗಿರುತ್ತೋ ಗೊತ್ತಿಲ್ಲ ಕೇಳಿಸ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ರೆ ಉಳಿದವರಿಗೂ ಅದು ಹೆಲ್ಪ್ ಆಗುತ್ತೆ ಯೂಶಲಿ ಪ್ರಾಕ್ಟೀಸ್ ಸೆಷನ್ಸ್ ಅಂದ್ರೆ ರಿವಿಷನ್ಸ್ ರೆಕಾರ್ಡ್ ಮಾಡ್ತಿರ್ಲಿಲ್ಲ ಬಟ್ ಮುಂದೆ ಮಾಡಿದ್ರೆ ಇನ್ನೊಂದು ಏನು ಒಂದು ಸಂಸ್ಕೃತ ರೇಡಿಯೋ ಅಂತ ಯಾವುದೋ ಒಂದು ಆ ಇಡೀ ದೇಶದಲ್ಲಿ ಅನೇಕ ಕಡೆಗಳಲ್ಲಿರುವ ಸಂಸ್ಕೃತದ ಒಂದ್ ಮುಖ್ಯವಾಗಿ ಪಾಂಡಿಚೇರಿ ಅಂತ ಅನ್ಸುತ್ತೆ ನನಗೆ ಅದರದ್ದು ಒಂದು ಆಪ್ ಇತ್ತು ನೀವು ಬಟನ್ ಅನ್ನು ತಗೊಂಡೋಗ ಅದ್ರ ಮೇಲೆ ಇಟ್ಟರೆ ಪಾಂಡಿಚೇರಿ ಬಂದ್ರೆ ಇಪ್ಪತ್ತ ರೇಡಿಯೋ ಗಾರ್ಡನ್ ಅಂತ ರೇಡಿಯೋ ಗಾರ್ಡನ್ ಅದ್ರಲ್ಲಿ ಯಾವಾಗ್ಲೂ ಸಂಸ್ಕೃತದ ಏನಾದ್ರೂ ಒಂದು ಬರ್ತಿರುತ್ತೆ ಸರ್ತಿ ಸಂಭಾಷಣೆ ಸರ್ತಿ ನಾಟಕ ಸರ್ತಿ ಪದ್ಯಗಳು ಪದ್ಯಗಳು ಬಂದಾಗ್ಲೂ ಕೇರ್ಸ್ಕೊಂಡ್ರೆ ಅಷ್ಟು ಅದರ ಶಬ್ದಗಳ ಪರಿಚಯ ಕಿವಿಗ್ ಬೀಳುತ್ತೆ ಅದು ಮುಖ್ಯ ಶಬ್ದ ನಮಗೆ ಕಿವಿಗ್ ಬೀಳ್ಬೇಕು ತುಂಬಾ ಕಿವಿಗ್ ಬೀಳ್ಬೇಕು ನಾವೇನು ಅನ್ಕೊಂಡಿದೀವಿ ಅಂದ್ರೆ ಎರಡು ಟೆಕ್ಸ್ಟ್ ಬುಕ್ ಕಲ್ತ್ ಬಿಟ್ರೆ ನಮ್ಗೆ ಸಂಸ್ಕೃತ ಬರುತ್ತೆ ಅಂತ ನಾವು ಕನ್ನಡ ಕಲ್ತದ್ದಾಗ್ಲಿ ಅಥವಾ ಇಂಗ್ಲಿಷ್ ಕಲ್ತದ್ದಾಗ್ಲಿ ಬಾಯ್ಪಾಠ ಮಾಡಿ ಅಲ್ಲ ಅನ್ನೋದು ಮೊದ್ಲು ನೆನ್ಪಿರ್ಬೇಕು ನಾನು ಮೊದ್ಲೇ ಹೇಳ್ತೇನೆ ಸಂಸ್ಕೃತವನ್ನ ಬಾಯ್ಪಾಠ ಮಾಡಿ ಕಲಿಯುವುದು ಕಷ್ಟ ಕಷ್ಟ ಅನ್ನೋದಕ್ಕಿಂತ ಅದು ಅಹ್ ಅದ್ರಲ್ಲಿ ಏನು ಒಂದು ಟೇಸ್ಟ್ ಇರಲ್ಲ ಏನೋ ಒದ್ದಾಟ ಪಟ್ಟು ಇವನು ಕಲ್ತಿದ್ದಾನೆ ಅಂತ ಗೊತ್ತಾಗುತ್ತೆ ನಾವು ಇಷ್ಟಪಟ್ಟು ಕಲಿಯೋದು ಯಾವಾಗ ಅಂದ್ರೆ ಅದು ಕಿವಿಗ್ ಬಿದ್ದು 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 ಅದಾಗಿ ಬರಬೇಕು ಆ ಏನಂತಾರೆ ಹೊಳೆಯುವುದು ಅಂತ ಹೇಳ್ತೇವಲ್ಲ ಈಗ ಕೆಲವೊಮ್ಮೆ ಮಾತಾಡೋ ಒಳ್ಳೆ ವಿಷಯ ಟಕ್ ಅಂತ ಬರುತ್ತಲ್ಲ ಅದು ಯಾವಾಗ ಅಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ಇದ್ದಾಗ ಮಾತ್ರ ಬಿ ಅಲ್ಲಿ ನಾವು ಹೇಳುವಾಗ ಅಂತದ್ದು ಟಕ್ ಹೊಳೆಯುವುದಿಲ್ಲ ಹೊಳೆದ್ರು ಅದಕ್ಕೆ ಬೇಕಾದ ಶಬ್ದಗಳು ಸಿಗುದಿಲ್ಲ ಅದೇ ನಮ್ಮ ಭಾಷೆಯಲ್ಲಾಗುವಾಗ ಅಂತ ಹೊಳೆಯುವಿಕೆ ಜಾಸ್ತಿ ಆಗಿದೆ ಯಾವಾಗ ಭಾಷೆಯ ಬಗ್ಗೆ ನಮಗೆ ಆ ಹಿಡಿತಾ ಇರುತ್ತೆ ಅದರ ಮೇಲೆ ಏನು ಟೆನ್ಷನ್ ಇರಲ್ಲ ಆವಾಗ ವಿಷಯದ ಕಡೆಗೆ ಮನಸ್ಸು ಜಾಸ್ತಿ ಹೋಗುತ್ತೆ ನಾವು ವಿಷಯ ಹೊಳದ್ರು ಕೂಡ ಭಾಷೆನ ಹೇಗೆ ಅದನ್ನ ಕಲೆಕ್ಟ್ ಮಾಡುದು ಆ ವಿಷಯವನ್ನ ಅಂತ ಯೋಚನೆ ಮಾಡುವಷ್ಟರಲ್ಲಿ ಅದು ಇನ್ನೊಂದ್ ಸರ್ತಿ ಹೊಳಿಯುದೇ ಇಲ್ಲ ಯಾಕಂದ್ರೆ ನಮ್ಗೆ ಭಾಷೆ ಗೊತ್ತಿಲ್ಲ ಅಂತ ಅದೇ ಇಂಟ್ಯೂಷನಲ್ ಫ್ಲಾಶ್ ಫ್ಲಾಶಸ್ ನಿಂತು ಹೋಗ್ಬಿಡುತ್ತೆ ಅದಕ್ಕೆ ಕೇಳಬೇಕು ಚೆನ್ನಾಗಿ ಕೇಳಿ 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 ಅಭ್ಯಾಸ ಆಗ್ಬೇಕು ಹಳೆಯ ಪಾಠವನ್ನೇ ಎರಡನೇ ಸಲ ಕೇಳಿದ್ರು ತೊಂದರೆ ಇಲ್ಲ ಆದ್ರೆ ಎಲ್ಲವೂ ಅದ್ರಲ್ಲಿ ನಮ್ಗೆ ಹೊಸ್ತು ಸಿಗುದಿಲ್ಲ ಆದ್ರಿಂದ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಬೇರೆ ಬೇರೆ ವಾರ್ತೆಗಳು ಅಥವಾ ಇನ್ನೇನಾದ್ರೂ ಸಂಸ್ಕೃತದ ಗದ್ಯಗಳು ಕಥೆಗಳು ಎಲ್ಲ ಇರ್ತವೆ ಬೇರೆ ಬೇರೆ ಹುಡುಕಿದ್ರೆ ಅಂತ ಅದನ್ನ ನಿಮ್ಗೆ ಯಾವ್ದೋ ಸಿಕ್ಕಿತ್ತು ಅಂದ್ರೆ ಗುಂಪಲ್ಲಿ ಹಾಕಿ ಎಲ್ರಿಗೂ ಕೇಳ್ಲಿಕ್ಕೆ ಅನುಕೂಲ ಆಗತ್ತೆ ಆಚಾರ್ಯರೇ ನೀವು ಕಥಾಶತಕಂ ಬಗ್ಗೆ ಹೇಳಿದ್ರಿ ಹಾಗೆ ಆ ಒಂದು ಕಥೆಯಲ್ಲಿ ಅಲ್ಲಿ ಉಪಯೋಗ ಆದ ಪದಗಳ ಅರ್ಥ ಇರುವಂತದ್ದು ಎಲ್ಲಾದ್ರೂ ಸಿಕ್ಕಿದ್ರೆ ಅದು ಉತ್ತಮ ಅನಿಸುತ್ತೆ ಯಾಕೆಂದ್ರೆ ಆದಷ್ಟು ನೀವು ಮೊದಲಿಗೆ ಅರ್ಥ ಇರುದನ್ನ ಓದ್ಲೇಬೇಡಿ ನಿಮ್ಗೆ ಅರ್ಥ ಆಗದೆ ಇದ್ರೂ ತೊಂದ್ರೆ ಇಲ್ಲ ಸುಮ್ನೆ ಅದನ್ನ ಮೇಲಿಂದ ಕೆಳಗೆ ತನಕ ಒಂದ್ಸರ್ತಿ ಓದಿ ಮುಗಿಸಿ ಅರ್ಥ ಇದ್ರೆ ಏನಾಗುತ್ತೆ ಗೊತ್ತಾ ನಮ್ ತಲೆ ಕೆಲಸ ಮಾಡೋದೇ ಅಲ್ವಾ ಅರ್ಥ ಇದೆಯಲ್ಲ ಅಲ್ಲಿ ಅಲ್ಲೇ ಹುಡ್ಕೋಣ ಅಂತ ಹೋಗುತ್ತೆ ನಿಮ್ಗೆ ಅರ್ಥನೇ ಆಗ್ಲಿಲ್ಲ ಎರಡ್ ಮೂರ್ ಸರ್ತಿ ಓದಿದ್ಮೇಲೂ ಅಂತ ಅನ್ಸಿದ್ಮೇಲೆ ಯಾಕಂದ್ರೆ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ ನಮ್ಗೊಂದು ಪದದ ಅರ್ಥ ಗೊತ್ತಿರೋದಿಲ್ಲ ಆದ್ರೆ ಅದರ ಹತ್ತಿರದಲ್ಲಿರುವ ಪದದಿಂದ ಇದರ ಬಗ್ಗೆ ನಮ್ಗೊಂದು ಕುತೂಹಲ ಬೆಳೆದು ಅದು ಹೀಗಿರಬಹುದು ಅಂತ ನಮ್ಗೊಂದು ಊಹೆಯ ಶಕ್ತಿ ಬೆಳೆಯುತ್ತೆ ಆ ಊಹೆಯ ಶಕ್ತಿ ಬೆಳೆಯಿತು ಅಂದ್ರೆ ನಿಮ್ಗೆ ಆಮೇಲೆ ಹೆಚ್ಚು ಕಮ್ಮಿ ಎಲ್ಲಾ ಪದಗಳು ಗೊತ್ತಾಗ್ತಾ ಹೋಗುತ್ತೆ ತೀರಾ ಅಪ್ರಸಿದ್ಧ ಶಬ್ದಗಳಿದ್ದಾಗ ಸರಿ ಆದಷ್ಟು ನೀವು ಮೊದ್ಲಿಗೆ ಅದರ ಅರ್ಥ ಇರುವುದನ್ನು ಓದ್ಲಿಕ್ಕೆ ಹೋಗ್ಲೇಬೇಡಿ ನಾನು ಹೇಳುದೇನು ಅಂದ್ರೆ ಸಿಂಪಲ್ ವಾಕ್ಯಗಳನ್ನು ಓದಿ ಸಿಂಪಲ್ ಕಥೆಗಳನ್ನು ಓದಿ ತುಂಬಾ ದೊಡ್ಡದು ಸಂಸ್ಕೃತ ವ್ಯಾಖ್ಯಾನ ಭೂ ಇಷ್ಟವಾದ ಅಂಶವನ್ನ ಓದ್ಲಿಕ್ಕೆ ಹೋದ್ರೆ ಅದು ನಮಗೆ ಅಯ್ಯೋ ಇದು ನಮ್ಗೆ ಆಗುದೇ ಅಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಲೆವೆಲ್ಗಳು ಸಾವಿರ ತರ ಇರುತ್ತೆ ನಮ್ಮ ಲೆವೆಲ್ಗೆ ಆಗುವಂತ ಕಥೆಗಳನ್ನ ಚಿಕ್ಕ ಗೊತ್ತಿರುವ ಕಥೆಗಳನ್ನೇ ರಾಮಾಯಣದ ಕಥೆ ಬರುತ್ತೆ ಗೊತ್ತಿರುವ ಕಥೆನೇ ಇರುತ್ತೆ ಅದ್ರಲ್ಲಿ ಸೀತೆ ಗೊತ್ತು ರಾಮ ಗೊತ್ತು ರಾವಣ ಗೊತ್ತು ಹನುಮಂತ ಗೊತ್ತು ಆ ಕಥೆ ಏನೇನು ಆಯ್ತು ಅಂತನೂ ಗೊತ್ತು ಅಂತ ಸಂದರ್ಭದಲ್ಲಿ ಹೆಚ್ಚಿನ ಪದಗಳು ನಾವು ಕನ್ನಡದಲ್ಲಿ ಬಳಸುವಂತದ್ದು ಆಗಿರುತ್ತೆ ಹಾಗೆ ಇರುವ ಶಬ್ದಗಳಿಗೆ ನಾವು ಗೊತ್ತಾಗ್ಲಿಲ್ಲ ಅಂತಂದಾಗ ಅದ್ರ ವಿಭಕ್ತಿ ಏನು ಅಂತ ಗೊತ್ತಾಗದೇ ಹೋಗ್ಬೋದು ಕೆಲವೊಮ್ಮೆ ಆದ್ರೆ ಒಟ್ಟು ಟೋಟಲಿ ಆ ಪ್ರಸಂಗದ ಅರ್ಥ ಏನು ಅಂತ ಗೊತ್ತಾಗ್ಲಿಕ್ಕೆ ಶುರುವಾಯ್ತು ಅಂದ್ರೆ ನಿಮ್ಗೆ ನಿಮ್ಗೆ ಸಂಸ್ಕೃತ ಬರ್ಲಿಕ್ಕೆ ಶುರುವಾಗಿದೆ ಅಂತ ಅರ್ಥ ಆದಷ್ಟು ಮೊದಲು ಅರ್ಥಗಳು ಇರುವಂತದ್ದನ್ನ ಓದ್ಲಿಕ್ಕೆ ಹೋಗ್ಬೇಡಿ ಸಿಂಪಲ್ ಇದ್ದದ್ದು ಓದಿ ಕಷ್ಟ ಇದ್ದಿದ್ದು ಓದ್ಲಿಕ್ಕೆ ಹೋಗ್ಬೇಡಿ ಸಿಂಪಲ್ ಆಗಿರುವ ವಾಕ್ಯಗಳನ್ನ ಅರ್ಥ ಆಯ್ತು ಅಂತ ಅನ್ಸಿದ್ರೆ ಆಮೇಲೆ ಅದನ್ನ ಅನುವಾದ ಮಾಡಿ ಬರೀರಿ ಅದನ್ನೇ ಆ ಗುಂಪಲ್ಲಿ ಹಾಕಿ ಎಲ್ರು ಒಂದ್ಸಲ ಓದುವಂಗಾಗತ್ತೆ ನಾವು ಟೈಪ್ ಮಾಡ್ಲಿಕ್ಕೂ ಅಭ್ಯಾಸ ಆದಾಗತ್ತೆ ಬಾಲದರ್ಶತ್ ಪಾಠಗಳ ಸುಮ್ನೆ ಓದ್ತಾ ಹೋಗ್ಬೋದೇನ ಅಲ್ವಾ ನಾವು ಓ ಖಂಡಿತ ಮೊದಲ ಪಾಠಗಳೆಲ್ಲವೂ ಕೂಡ ಪ್ರಥಮ ದರ್ಶ ಅಂದ್ರೆ ಬಾಲಾದರ್ಶದ ಎಲ್ಲಾ ಪಾಠಗಳು ಕೂಡ ಸರಳಾತಿ ಸರಳ ಇದೆ ಅದರಲ್ಲಿ ಯಾವುದು ಕಷ್ಟದ ಶ ಇದೆ ಇಲ್ಲ ಇದರಲ್ಲಿ ಈ ಪಾಠ ಸ್ವಲ್ಪ ಮುಂದಿದ್ದಲ್ವಾ ಹಿಂದಿದ್ ಪಾಠ ಮೂರನೇ ವಿಭಕ್ತಿದಾಕಿ ಅಥವಾ ಎರಡನೇ ಪಾಠ ದ್ವಿವಚನ ಇಮೌ ಬಾಲೌ ತೌ ದೇವೌ ಇಮೇ ಫಲ್ಲೆ ಇಮೇ ಬಾಲೆ ತೇ ಪಾತ್ರೆ ತೇ ಲವರಿಬ್ರು ಹುಡುಗರು ಇವರಿಬ್ಬರು ದೇವತೆಗಳು ಇವ್ರ ಇದೆರಡು ಫಲಗಳು ಇವೆರಡು ಹುಡುಗಿಯರು ಇವೆರಡು ಪಾತ್ರೆಗಳು ಇವರೆಡು ಲತೆಗಳು ಎರಡು ಅನ್ನೋದನ್ನ ಪ್ರಯೋಗಿಸುವಾಗ ನಾವು ಕನ್ನಡದಲ್ಲಿ ಇದನ್ನ ಶಬ್ದ ಪ್ರಯೋಗ ಮಾಡುವಾಗ ಈ ಹಣ್ಣು ಈ ಹಣ್ಣುಗಳು ಅಲ್ಲಿ ಎಲ್ಲದಕ್ಕೂ ಈ ಆ ಅನ್ನೋದ್ರಲ್ಲಿ ಮುಗ್ದೋಗುತ್ತೆ ಅಲ್ಲಿ ಮತ್ತೆ ವಿಭಕ್ತಿ ಕಾಣಲ್ಲ ಕನ್ನಡದಲ್ಲಿ ಹೇಳುವಾಗ ಆ ವ್ಯಕ್ತಿ ಎಷ್ಟು ಜೋರಿದ್ದಾನೆ ಅಂತ ಹೇಳುವಾಗ ಆ ವ್ಯಕ್ತಿ ಅಂತ ನಾವು ಹೇಳಿ ಮುಗಿದೋಯ್ತು ಆದ್ರೆ ಸಂಸ್ಕೃತದಲ್ಲಾಗುವಾಗ ಸಹ ಬಾಲಹ ಸಾಬಾಲ ತತ್ ಪಾತ್ರಂ ಸಹ ಸಾ ತತ್ ಅನ್ನೋದನ್ನೇ ಅಲ್ಲಿ ವಿಶೇಷಣವಾಗಿ ಕೊಟ್ಟು ಬರಿಬೇಕು ಆ ಇದು ಸಂಸ್ಕೃತದಲ್ಲಿರೋ ಒಂದು ವಿಶೇಷ ಯಾಕಂದ್ರೆ ಸ್ಪಷ್ಟತೆಗೋಸ್ಕರ ಕೆಲವೊಂದ್ಸರ್ತಿ ಒಂದು ವಿಷಯ ತಪ್ಪಾದ್ರೂ ಕೂಡ ಆದ್ರೆ ಇನ್ನೊಂದು ವಿಷಯವನ್ನ ಗಮನಿಸಿದ್ಮೇಲೆ ಗೊತ್ತಾಗುತ್ತೋ ಇದನ್ನ ಈ ದೃಷ್ಟಿಯಿಂದ ಹೇಳಿದ್ದು ಅದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಳಿಕ್ ಆಗಲ್ಲ ಅಂತ ಕ್ಲಿಯರ್ ಆಗುತ್ತೆ ಅಂದ್ರೆ ಆ ಸರ್ತಿ ಕರೆಕ್ಷನ್ ಆಗುವುದು ಇದೇ ಕ್ರಮದಿಂದ ಸಂಸ್ಕೃತ ಚೆನ್ನಾಗಿ ಗೊತ್ತಿದ್ರೆ ಶ್ಲೋಕವನ್ನು ಕೆಲವೊಮ್ಮೆ ಕರೆಕ್ಷನ್ ಮಾಡ್ತಾರಲ್ವಾ ಅದೇನ್ ದೊಡ್ಡ ಸಾಧನೆ ಅಲ್ಲ ನಿಮಗೆ ಭಾಷೆಯ ಮೇಲೆ ಚೆನ್ನಾಗಿ ಹಿಡಿತಾ ಬಂದ್ರೆ ಶ್ಲೋಕ ತಪ್ಪಿದೆಯೋ ಸರಿ ಇದೆಯೋ ನಿಮ್ಗೆ ಗೊತ್ತಾಗುತ್ತೆ ಈ ಮೀಟರ್ ನಿಂದಾಗಿ ಅಥವಾ ಈ ತರದ ವಿಶೇಷಣ ವಿಶೇಷಗಳಿಂದಾಗಿ ಆಮೇಲೆ ಎಷ್ಟು ಅಕ್ಷರಗಳು ಇರ್ಬೇಕು ಅಂತ ಒಂದು ನಿಯಮ ಇರುತ್ತೋ ಆ ನಿಯಮ ಮೀರಿ ಎಕ್ಸ್ಟ್ರಾ ಬಂದ್ರೆ ಈಗ ನೋಡಿ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮನಮ ಕರೆಕ್ಟ್ ಇದೆಯಾ ತಪ್ಪಿದ್ಯಾ ಯಾರಾದ್ರೂ ಹೇಳಿ ಶ್ರೀ ಗೋವಿಂದ ಇರ್ಲಿಕ್ಕಿಲ್ಲ ಆಚಾರ್ಯ ಹ ಯಾಕೆಂದ್ರೆ ನಾನು ಹೇಳುವಾಗ ನಿಮಗೆ ಗೊತ್ತಾಯ್ತು ಛಂದಸ್ ಎಲ್ಲೋ ಹೊಟೋ ಹಾಗೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ಶ್ರೀ ಕಾಮ ಶ್ರೀ ನಮತಾಂ ಕಾಮಧೇನವೇ ಶ್ರೀ ಬೇಡ ಸೊ ನಮತಾಂ ಕಾಮಧೇನವೇ ಅಂತ ಹೇಳಿದ್ರೆ ಹೇಳುವಾಗ ಏನು ನಮ್ಗೆ ಆ ಗಡಿ ಗೊತ್ತಾಗಲ್ಲ ಆದ್ರೆ ನಿಮ್ಗೆ ಸ್ವಲ್ಪ ಛಂದಸ್ಸಿನ ಮೀಟರ್ ನ ಅಭ್ಯಾಸ ಇದ್ರೆ ಈ ಶ್ಲೋಕದಲ್ಲಿ ಏನೋ ತಪ್ಪಿದೆ ಕೂಡ್ಲೆ ಅದನ್ನ ಮತ್ತೆ ನಾವು ಸರಿ ಮಾಡ್ಕೊಂಡು ಮುಂದೋಗ್ಲಿಕ್ಕೆ ಆಗುತ್ತೆ ಹಾ ಟೂರ್ ಮುಂದೆ ಹೋಗಿ ಅದನ್ನು ಮುಗಿಸ್ಬಿಡೋಣ ಪಾಠ ಬಾಲವು ಪಠತಃ ಪಠತಃ ಅಂತ ನೀವಾಗ ಕೇಳಿದ್ರಲ್ವಾ ಗಚ್ಚತಃ ಅನ್ನೋದಕ್ಕೆ ಬಾಲವು ಇಬ್ಬರು ಬಾಲಕರು ಪಠತಃ ಫಲೇ ಪತತಃ ಬಾಲೇ ಗಾಯತಃ ವೃಕ್ಷವು ಫಲತಃ ಗಜೌ ಗಚ್ಚತಃ ಪುಷ್ಪೇ ವಿಕಸತಃ ವಿಕಸತ ಅಂತಂದ್ರೆ ಅರಳುವುದು ನೇತ್ರೆ ಸ್ಫುರತಃ ಅಲ್ಲಾಡುವುದು ನೇತ್ರ ಕಣ್ಣು ಕೆಲವೊಂದ್ಸರ್ತಿ ಆ ಮಿಡಿಯುವುದು ಅಥವಾ ನಿಮಿರುವುದು ಅಂತ ಹೇಳ್ತೇವಲ್ಲ ಕಣ್ಣು ಅಲಗುದು ಅಲಗುವುದು ಅಂತ ಅದೇ ಸ್ಫುರತ ಅಹ್ ತಿಷ್ಠತಃ ನಿಂತಿವೆ ಮಾಲೆ ್ಲಾಯತಃ ಮ್ಲಾಯನ ಅಂತಂದ್ರೆ ಬಾಡುವುದು ಮಾಲೆ ಲಾಯತಃ ಲತೆ ಪುಷ್ಪತಃ ಲತಗಳು ಹೂ ಬಿಡ್ತಾ ಇವೆ ಅಲ್ಲಿ ಹೂ ಅರಳಿದ್ದು ಇಲ್ಲಿ ಲತೆ ಪುಷ್ಪ ಬಿಟ್ಟದ್ದು ಪುಷ್ಪತಿ ಅನ್ನೋದೇ ಒಂದು ಧಾತು ಪುಷ್ಪವನ್ನು ಬಿಡುತ್ತದೆ ಅಂತ ಇಷ್ಟು ಶಬ್ದವನ್ನ ಪುಷ್ಪತಿ ಅನ್ನುವ ಶಬ್ದ ಹೇಳುತ್ತೆ ನಿಮ್ಗೆ ಉದ್ದ ಹೇಳ್ಬೇಕಾದನ್ನ ಇಷ್ಟು ಗೆಡ್ಡದಲ್ಲಿ ಹೇಳುವ ಅವಕಾಶ ಇದ್ರೆ ಅದು ಸಂಸ್ಕೃತದಲ್ಲಿ ಮಾತ್ರ ಇನ್ನೂ ಇಂಥ ತುಂಬಾ ಸಿಗುತ್ತೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಮುಖೇ ಲಸತಃ ಮುಖದಲ್ಲಿ ಏನೋ ಕಾಂತಿ ಕಾಣಿಸ್ತಿದೆ ತುಂಬಾ ಖುಷಿಯಲ್ಲಿದ್ದಾನೆ ಅಂತ ಅರ್ಥ ಮುಖೇ ಮುಖಗಳೆರಡೂ ಕೂಡ ಇಬ್ರು ಪರಸ್ಪರ ಗೌರವದಿಂದ ಗುರು ಶಿಷ್ಯರು ಕೂತಿದ್ದಾರೆ ಗುರುವಿಗೆ ಒಳ್ಳೆ ಶಿಷ್ಯ ಸಿಕ್ಕಿದ್ದಾನೆ ಅನ್ನೋ ಖುಷಿ ಶಿಷ್ಯನಿಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅನ್ನೋ ಖುಷಿ ಇಬ್ಬರ ಮುಖದಲ್ಲೂ ಕಾಂತಿ ಇದೆ ಆಗ ಮುಖೇ ಲಸತ ದೇವವು ವದತಃ ಇಬ್ರು ಅಶ್ವಿ ದೇವತೆಗಳು ಇಬ್ರು ಬಂದಿದ್ದಾರೆ ಇಬ್ರು ಒಟ್ಟಿಗೆ ಮಾತಾಡ್ತಿದ್ದಾರೆ ಒಟ್ಟಿಗೆ ಆ ಉಪಮನ್ಯುವಿಗೆ ವರವನ್ನ ಕೊಡ್ತಾ ಇದ್ದಾರೆ ಆವಾಗ ದೇವವು ವದತಃ ಇಬ್ರು ದೇವತೆಗಳು ಕೂಡ ಅವನ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳುವಾಗ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಧಾತುವಿನ ದ್ವಿವಚನ ಉತ್ತಮ ಇದೆಲ್ಲ ಪ್ರಥಮ ಪುರುಷದ ಮಾತುಗಳು ಅಂದ್ರೆ ಥರ್ಡ್ ಪರ್ಸನ್ ಇಲ್ಲಿ ಯಾವುದು ನಾನು ನೀನು ಅಂತ ಇಲ್ವೇ ಇಲ್ಲ ಇಲ್ಲಿ ಬಂದ ಎಲ್ಲ ಸಂಗತಿಗಳು ಕೂಡ ಪ್ರಥಮ ಪುರುಷ ಮತ್ತು ಮಧ್ಯಮ ಪುರುಷದ್ದು ಉತ್ತಮ ಪುರುಷದ್ದು ಇನ್ನು ಬರಲಿಲ್ಲ ಇನ್ನು ಮುಂದೆ ಬರುತ್ತೆ ಅದ್ ಆ ಉತ್ತಮ ಪುರುಷಕ್ಕೆ ಎರಡೇ ತರದ ಶಬ್ದಗಳಿರುವುದು ಪ್ರಥಮ ಉತ್ತಮ ಮಧ್ಯಮ ಪುರುಷಕ್ಕೆ ಉತ್ತಮ ಪುರುಷಕ್ಕೆ ಅಹಂ ಶಬ್ದ ಒಂದು ಕಲಿಬೇಕು ಅದನ್ನ ಸ್ವಲ್ಪ ಬಾಯಪಾಠ ಮಾಡ್ಬೇಕಾಗತ್ತೆ ಆರಂಭದಲ್ಲಿ ಯಾಕೆಂದ್ರೆ ನಿಮಗೆ ಕೂಡ್ಲೆ ಆ ಶಬ್ದಗಳು ಬಾರದೆ ಹೋದ್ರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಹಂಗಾಗಿ ಅಹಂ ಅಂತ ಒಂದು ಶಬ್ದ ಇದೆ ಅಹಂ ಆವಾ ವಯಂ ಅದನ್ನ ಒಂದ್ ದಿವ್ಸ ನಾನು ಹೇಳ್ತೇನೆ ಅದೊಂದ್ ಶಬ್ದ ಸ್ವಲ್ಪ ಯಾಕೆಂದ್ರೆ ಇದು ಎಲ್ಲದಕ್ಕಿಂತ ಬೇರೆ ತರನೇ ಇದೆ ಅದು ಅದೊಂದ್ ಅದು ಮತ್ತೆ ಅಹಂ ಮತ್ತೆ ತ್ವಂ ಈ ಎರಡು ಶಬ್ದ ಚೆನ್ನಾಗಿ ಕಲ್ತ್ರೆ ನಮ್ಮ ಕಾನ್ವರ್ಸೇಷನ್ ನ ತೊಂಬತ್ತೊಂಬತ್ತು ಭಾಗ ಹೆಚ್ಚು ಕಮ್ಮಿ ನಾನು ನೀನು ಅಂತಾನೆ ಮಾತಾಡುದು ನಾನು ನೀನು ಅಪರಿಚಿತ ಆದಾಗ ಮೂರನೇವ್ರ ಬಗ್ಗೆ ಮಾತಾಡ್ತೇನೆ ಅಂದ್ರೆ ನಾವು ಮೂರನೇವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಸ್ವಲ್ಪ ನಾವು ಇನ್ನು ಸರಿಯಾಗಿ ಕಾನ್ವರ್ಸೇಷನ್ ಮಾಡದ್ ಅಭ್ಯಾಸ ಆಗಿಲ್ಲ ಅಂತ ಅರ್ಥ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದು ಸರಿಯಾದ ಸಂಭಾಷಣೆ ಮೂರನೆಯ ಬಗ್ಗೆ ಮಾತಾಡುವುದು ಅನ್ನೋದು ತೀರಾ ಅನಿವಾರ್ಯ ಆದಾಗ ಬೇಕಷ್ಟೇ ಹೊರತು ಅದೊಂದು ಚಾಳಿ ಆಗ್ಬಾರ್ದು ನಮ್ಗೆ ಆ ದೃಷ್ಟಿಯಲ್ಲಿ ಎರಡು ಶಬ್ದಗಳನ್ನ ಚೆನ್ನಾಗಿ ಕಲಿಬೇಕು ಅಹಂ ಮತ್ತೆ ತ್ವಂ ನಾನು ನೀನು ಇದು ಇದಿಷ್ಟು ಈಗ ಬಂದದ್ದು ಇಲ್ಲಿ ಬಂದದ್ದು ಏನು ಅಂತಂದ್ರೆ ಪ್ರ ಮಧ್ಯಮ ಪುರುಷ ಆ ಪ್ರಥಮ ಪುರುಷ ದ್ವಿವಚನದಲ್ಲಿ ಬಂದದ್ದು ಇನ್ನು ಮಧ್ಯಮ ಪುರುಷ ಮುಂದೆ ಬರುತ್ತೆ ಉತ್ತಮ ಪುರುಷನು ಮುಂದೆ ಬರುತ್ತೆ ಅದಕ್ಕಿಂತ ಮುಂಚೆ ಇನ್ನೊಂದು ಬಹುವಚನದ್ದಿದೆ ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಶ್ರೀ ಶ್ರೀಹರಿಪ್ರಿಯತ ಈಗ ಈ ಅಭ್ಯಾಸದ ಆ ವಾಕ್ಯಗಳನ್ನ ಎಲ್ಲರೂ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ಆ ನನ್ನ ಹಿಂದೆಯೂ ಹೇಳಿದ್ದೆ ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಮತ್ತೆ ಮುಂದಿನ ಶನಿವಾರನೇ ಜಾಗೃತಿ ಆಗುದು ಅಂತಂದ್ರೆ ನಮ್ ಸಂಸ್ಕೃತ ಬರಲ್ಲ ಕ್ಲಾಸ್ ಗಳ ಸಂಖ್ಯೆ ದೊಡ್ಡದಾಗ್ತಾ ಹೋಗುತ್ತಷ್ಟೇ ಸಂಸ್ಕೃತ ಬರೋದು ಅಂತಂದ್ರೆ ತುಂಬಾ ಒಂದು ವಾರಕ್ಕಾಗುವಷ್ಟು ಕೆಲಸ ಇದೆ ಈಗ ನಿಮಗೆ ಇದಿಷ್ಟನ್ನು ಕೂಡ ರಿಪೀಟ್ ನಾಲ್ಕು ಸರ್ತಿ ಹಿಂದಿದ್ದು ಸೇರಿಸಿ ಓದಿ ಅದನ್ನಷ್ಟನ್ನು ಬರೀಬೇಕು ಒಂದು ಸಲ ಬರೆದ್ರೆ ಒಳ್ಳೇದು ಇಲ್ಲ ಕನಿಷ್ಠ ಪಕ್ಷ ಬರೀಲಿಕ್ಕೆ ನಮ್ಮ ಹತ್ರ ಅಷ್ಟು ಟೈಮ್ ಆಗಲಿಲ್ಲ ಒಂದ್ ಸಲ ಬರ್ದಾಯ್ತು ಮತ್ತೆ ಟೈಮ್ ಆಗಲಿಲ್ಲ ಅಂದ್ರೆ ಓದ್ಬೇಕು ಹತ್ ಸಲ ಓದ್ಬೇಕು ಅದನ್ನು ಓದಿ 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 ಅಭ್ಯಾಸ ಆಗಬೇಕು ಇದರ ಜೊತೆಗೆ ಇನ್ನು ಉಳಿದಂತೆ ಬೇರೆ ಯಾವುದಾದ್ರೂ ವಾರ್ತೆನೋ ನಾಟಕನೋ ಇನ್ನೇನಾದರೂ ಒಂದು ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಕೇಳುವುದು ಕೇಳುವುದು ಅಷ್ಟೇ ಮುಖ್ಯ ಅಭ್ಯಾಸನೋ ಅಷ್ಟೇ ಮುಖ್ಯ ಶ್ರೀಹರಿ ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟ ಕಚಿತ್ ದುಖಾಗ್ ಭರ್ಮಸ್ ವಿಜಯೋ ಭೂಯ ಅಧರ್ಮಸ ಪರಾಭವ ಸದ್ಭಾವನಾ ಪ್ರಾಣವ್ರತೂಯ್ ವಿಶ್ವಸ್ ಮಂಗಲಂ ಶ್ರೀಕೃಷ್ಣಾರ್ಪಣವಸ್ತು